ಅವು ಯಾರೋ ಕಲ್ಲಡ್ಕ ಪ್ರಭಾಕರ್ ಅಂತೆ. ಬಿ ಜೆ ಪಿಯವರು ಕೇಂದ್ರದಿಂದ ಏನಾದರೂ ಎಕ್ಸ್ಟ್ರಾ ಸೂಪರ್ಫಿಷಿಯಲ್ ಕಾನ್ಸ್ಟಿಟ್ಯೂಷನ್ ಪವರ್ ಅವ್ರಿಗೆ ಏನಾದರೂ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ನಮಗೆ. ಹೂ ಈಸ್ ದಿಸ್ ಫೆಲೋ, ಹೂ ಈಸ್ ಕಲ್ಲಡ್ಕ ಪ್ರಭಾಕರ್? ನೇರವಾಗಿ ಅವರು ಕರೆಯನ್ನು ಕೊಡ್ತಾರೆ. ಹಿಂದೂಗಳು ನಾಲ್ಕೈದು ಜನ ಮಕ್ಕಳುಗಳನ್ನು ಹುಟ್ಟಿಸಿ ಅಂತ, ಮುಸ್ಲಿಮ್ಸು 30 ಜನ 30 ಮಕ್ಕಳು ಮಾಡ್ಕೊಂಡಿರುವಂಥದ್ರ ಬಗ್ಗೆ ಮಾತಾಡ್ತಾರೆ. ಆ ಸರ್ಕ್ಯೂಟ್ ಮೆರವಣಿಗೆ ಏನು ಆಚರಣೆ ಮಾಡಿದ್ರು ನಿನ್ನೆ, ಮಸೀದಿ ಒಳಗಡೆ ನುಗ್ಗಕ್ಕೆ ಪ್ರಯತ್ನ ಮಾಡ್ತಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ, ಕೆ ಪಿ ಸಿ ಸಿದ ವತಿಯಿಂದ ನಾವು ಪತ್ರವನ್ನು ಬರೀತಾ ಇದ್ದೀವಿ. ಮೊದಲಿಗೆ ಆ ಜಿಲ್ಲಾ ಪೊಲೀಸ್ ಮತ್ತು ಜಿಲ್ಲಾ ಆಡಳಿತದ ವಿರುದ್ಧ ಒಂದು ಕ್ರಮವನ್ನಾಗಬೇಕು. ನೀವು ಹೆಂಗೆ ನೀವು ಜಮಿಯಾ ಮಸೀದಿ ಮುಂದುಗಡೆ ಹೋಗುವಂಥದಕ್ಕೆ, ಒಳಗಡೆ ನುಗ್ಗುವಂಥದಕ್ಕೆ ಏನು ಅವರೇನು ಪ್ರಯತ್ನ ಮಾಡಿ ಒಂದು ಕಮೋಷನ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡೋದು, ಅದಕ್ಕೆ ಅನುಮತಿ ಹೆಂಗೆ ಕೊಟ್ರಿ? ಎಲ್ಲಿ ಅವಕಾಶ ಇದೆ? ಕೆಲವರು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ಗಳು, ಡಿ ಸಿಗಳು, ತಹಶೀಲ್ದಾರ್ಗಳು, ಎ ಸಿಗಳು, ಇನ್ನೂ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರನೇ ಇದೆ ಅಂತ ಅನ್ನೋವಂಥ ಮೈಂಡ್ ಸೆಟ್ಟಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ದುರಂತದ ಸಂಗತಿ. ಈ ಅಧಿಕಾರಿಗಳ ವರ್ಗ ಮಂಡ್ಯ ಜಿಲ್ಲೆಯಲ್ಲಿ ಏನು ಶ್ರೀರಂಗಪಟ್ಟಣದಲ್ಲಿ ನಿನ್ನೆ ದಿವಸ ಹನುಮ ಜಯಂತಿ ವಿಚಾರದಲ್ಲಿ ಒಂದು ಸರ್ಕ್ಯೂಟ್ ಯಾತ್ರೆ ಅಂತ ಮಾಡಿದ್ದಾರೆ. ಅದಿದು ಮೊದಲಿಗೆ ಮೊಟ್ಟ ಮೊದಲಿಗೆ ನಾನು ಕೇಳ್ತಾ ಇರೋದು, ಹನುಮ ಜಯಂತಿನ ಆಚರಣೆ ಮಾಡುವಂಥದ್ದು ನಾವು ಕೇಳಿದ್ದೀವಿ. ಸರ್ಕ್ಯೂಟ್ ಯಾತ್ರೆ ಎಲ್ಲ ಜಿಲ್ಲೆಗಳಿಂದ ಪ್ರಮುಖವಾಗಿ ಕರಾವಳಿ ಪ್ರದೇಶದಿಂದ ಒಂದಷ್ಟು ಆರ್ ಎಸ್ ಎಸ್ 90% ಅಲ್ಲಿ ವರ್ಕರ್ಸ್ ಇದ್ದಿದ್ದು ಆರ್ ಎಸ್ ಎಸ್ನವರು. ಆರ್ ಎಸ್ ಎಸ್ನವರು ಈ ಕೆಂಪು ಶಾಲ ಹಾಕ್ಕೊಂಡು ಸರ್ಕ್ಯೂಟ್ ಯಾತ್ರೆ ಅಂತ ಜಮ್ಮಾ ಮಸೂದಿ ಮಸೀದಿ ಏನಿದೆ, ಜಮಾಯಿ ಮಸೀದಿ ಏನಿದೆ ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ, ಆ ಸುತ್ತನೇ ಒಂದು ಸರ್ಕ್ಯೂಟ್ ಯಾತ್ರೆ ಮಾಡಿದ್ದಾರೆ. ಸರ್ಕ್ಯೂಟ್ ಯಾತ್ರೆ ಮಾಡುವಂಥದಕ್ಕೆ ನೀವು ರೂಟನ್ನ ಕೊಟ್ಟಿಲ್ವಾ? ಹೆಂಗೆ ಅಲೋ ಮಾಡಿದ್ರಿ ನೀವು? ಹೌ ದಿಸ್ ಪೊಲೀಸ್ ಕಮಿಷನರ್, ಐ ಮೀನ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹಸ್ ಗಿವನ್ ದ ಪರ್ಮಿಷನ್ ಫಾರ್ ದೀಸ್ ಪೀಪಲ್ ಟು ಹ್ಯಾವ್ ದಿಸ್ ಸರ್ಕ್ಯೂಟ್ ಯಾತ್ರಾ? 1700 ಜನ ಪೊಲೀಸ್ನವ್ರು ಇಟ್ಕೊಂಡು ಏನು ಕೆಲಸ ಮಾಡ್ತಾ ಇದ್ದೀರಿ ನೀವು? ಪೊಲೀಸ್ನವರು ಯಾರ ಅನುಮತಿಯನ್ನು ತಗೊಂಡಿದ್ರಿ? ಎದೆಂಗೆ ನೀವು ಅಲೋ ಮಾಡಿದ್ರಿ? ಅದ್ರ ಉದ್ದೇಶ ಏನಾಗಿತ್ತು? ಕಲ್ಲಡ್ಕ ಪ್ರಭಾಕರ್ ಯಾರು? ಹೌ ಯು ಕ್ಯಾನ್ ಗಿವ್ ಓಪನ್ ಸ್ಟೇಟ್ಮೆಂಟ್ ಲೈಕ್ ದಿಸ್? ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಇಲ್ಲಿವರೆಗೂ ಪೊಲೀಸು? ಯಾಕೆ ಕ್ರಮವನ್ನು ಜರುಗಿಸಿಲ್ಲ? ಯಾಕೆ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಕೊಟ್ಟಿದ್ದಾರೆ ಅವ್ನು ಕಲ್ಲಡ್ಕ ಪ್ರಭಾಕರ್ಗೆ? ಅವ್ನು ಯಾರೋ ಸೂಲಿ ಬೇಲೆ, ಅವರ್ಯಾರು? ಅರೆ, ಬಿ ಜೆ ಪಿ ಮುಖಂಡರುಗಳು, ಬಿ ಜೆ ಪಿ ಆರ್ ಎಸ್ ಮುಖಂಡರುಗಳಾದರೆ ಅದು ನಿಮ್ಮ ವ್ಯಾಪ್ತಿನಲ್ಲಿ ನೀವೇನು ಮಾಡಬೇಕು ಅದನ್ನು ಮಾಡ್ಕೊಳ್ಳಿ. ಸಮುದಾಯದ ನಡುವೆ ಬೆಂಕಿ ಹತ್ಸೋವಂಥದಕ್ಕೆ, ನೀವು ಕಿಡಿ ಹತ್ಸೋವಂಥದಕ್ಕೆ ಓಪನ್ನಾಗಿ ಅವ್ರು ಚಾಲೆಂಜ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಪೊಲೀಸ್ನವರು ಇಲ್ಲಿವರೆಗೂ ಒಂದು ವಾರ್ನು ಮಾಡಿಲ್ಲ, ಒಂದು ನೋಟಿಸ್ ಕೊಟ್ಟಿಲ್ಲ, ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಸಿದ್ದರಾಮಯ್ಯನವ್ರಿಗೆ ತೊಡೆ ತಡ್ತಾರೆ ಅವ್ರು ಯಾರೋ ಕಲ್ಲಡ್ಕ ಪ್ರಭಾಕರ್ ಅವರು. ಆಕ್ಸಿ ನೋಡೋಣ, ಹಿಜಾಬ್ ವಾಪಸ್ ತಗೊಳ್ಳಿ ನೋಡೋಣ ಅಂತ. ಇನ್ನಿಡೀ ರಾಜ್ಯಾದ್ಯಂತ 1.5 ಕೋಟಿ ಮಕ್ಕಳಿದ್ದಾರೆ, ಸ್ಕೂಲ್ ಮಕ್ಕಳು, ಅವ್ರಿಗೆಲ್ಲ ನೀವು ಕೇಸಸ್ ಶಾಲ ಹಾಕ್ಸ್ತೀರಾ? ಕೇಸಸ್ ಶಾಲ ಹಾಕ್ಸ್ಬಿಟ್ಟು ಮಾಡಿ ಮತ್ತೆ ನೋಡೋಣ. ನಿಮಗೆ ತಾಕತ್ತಿದ್ರೆ ಮಾಡಿ ಅಂತ ಹೇಳಿದೆ, ನಿಮಗೆ ತಾಕತ್ತಿದ್ರೆ ಮಾಡಿಸಿ. ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಕೆ ಪಿ ಸಿ ಸಿ ವತಿಯಿಂದ, ಏನು ಹಿಜಾಬ್ ವಿಚಾರ ಸುಪ್ರೀಂ ಕೋರ್ಟಲ್ಲಿದೆ ಅದರ ಆಗುಹೋಗುಗಳನ್ನು ಪರಿಶೀಲನೆ ಮಾಡಿದ ನಂತರ ವಾಪಸ್ ತಗೊಳ್ಳುವಂಥದ್ದಕ್ಕೆ ಅವಕಾಶ ಇದ್ದರೆ 100ಕ್ಕೆ 100ರಷ್ಟು ವಾಪಸ್ ತಗೋತೀವಿ. ಹಿಜಾಬ್ಗೂ ಬುರ್ಕಾಗೂ ವ್ಯತ್ಯಾಸಗಳಿದಾವೆ ಸ್ವಾಮಿ.